ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಾತನಾಡ್ತಾ ಇದ್ದೇನೆ. ಪಂಚತಂತ್ರ ಕಥೆಗಳಲ್ಲಿ ಒಂದಾದ ದೊಡ್ಡ ನರಿ ಎಂಬ ಕಥೆಯನ್ನು ಈ ದಿನ ನಾನು ಎಲ್ಲರಿಗೂ ತಿಳಿಸುತ್ತಾ ಇದ್ದೇನೆ. ಈ ಕಥೆಯ ಮುಖ್ಯ ಸಾರಾಂಶ ಏನಂದರೆ, ನಾವು ಯಾರಿಗೂ ಕೂಡ ಮೋಸ ಮಾಡಬಾರ್ದು, ಮೋಸ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ, ದುರಂತದ ಅಂತ್ಯ ಕಾಣುತ್ತೆ ಅನ್ನೋದು ಒಂದು. ಎರಡನೇದಾಗಿ, ನಾವು ನಮ್ಮ ನಿಜ ಸ್ವರೂಪದಿಂದ ವರ್ತಿಸಬೇಕು, ನಮ್ಮ ಸ್ವರೂಪನ ಯಾವತ್ತೂ ಕೂಡ ಬದಲಾಯಿಸಬಾರ್ದು ಅನ್ನೋದು ಈ ಕಥೆಯ ಸಾರಾಂಶ. ಅದೊಂದು ಹಳ್ಳಿ, ಹಳ್ಳಿನಲ್ಲಿ ಹಳ್ಳಿಗೆ ಪಕ್ಕದಲ್ಲಿದ್ದಂಥ ಕಾಡಿನಿಂದ ಒಂದು ನರಿ ಬಂದಿರುತ್ತೆ ತನ್ನ ಆಹಾರಕ್ಕಾಗಿ. ಅದನ್ನು ನೋಡಿದ ಹಳ್ಳಿಯ ಜನ ಏನು ಮಾಡ್ತಾರೆ, ಆ ನರಿಯನ್ನು ಓಡಿಸ್ಕೊಂಡು ಹೋಗ್ತಾರೆ. ಈ ನರಿಗೆ ತಾನು ಎಲ್ಲಿ ಹಳ್ಳಿಯ ಜನರ ಹತ್ರ ಸಿಕ್ಕಿಕೊಂಡು ಅವ್ರ ಹತ್ರ ವಧೆ ತಿಂತೀನೋ ಅಂತ ಹೇಳಿ ತನ್ನ ಕಾಳಿಗೆ ಬುದ್ಧಿ ಹೇಳಿ ಓಡಿಬಿಡುತ್ತೆ. ಆ ಓಡುವಂಥ ಅವಸರದಲ್ಲಿ ಅದೇನಾಗುತ್ತೆ, ಒಂದು ಬಣ್ಣ ಬಳಿಯುವಂತಹ ಮನೆಗೆ ಸೇರಿಕೊಳ್ಳುತ್ತೆ. ಆ ಮನೆಯ ಮಾಲೀಕ ಯಾರದು ಏನು ಅಂತ ನೋಡ್ತಾನೆ, ಯಾಕೆಂದರೆ ಒಂದು ಸೌಂಡ್ ಬರುತ್ತೆ, ಪ್ರಾಣಿ ನುಗ್ಗುವಂಥ ಸಂದರ್ಭದಲ್ಲಿ ಒಂದು ಗಲಿಬಿಲಿ ಸೌಂಡ್ ಬರುತ್ತೆ, ಅದರಿಂದ ಆತ ಅಲ್ಲಿ ಕೇಳ್ತಾನೆ. ಈ ಭಯಕ್ಕೆ ಏನಾಗುತ್ತೆ, ನರಿ ಅಲ್ಲಿ ನೀಲಿ ಬಣ್ಣದ ತೊಟ್ಟಿಗೆ ಬಿದ್ದೋಗುತ್ತೆ. ಸರಿ, ಇನ್ನೆಲ್ಲಿ ಬಂದು ಆ ಬಣ್ಣದ ಮಾಲೀಕ ಬಂದು ಹೊಡಿತಾನೋ ಅಂತ ಹೇಳಿ ಆ ನೀಲಿ ಬಣ್ಣದಿಂದ ಎದ್ದು ಓಡ್ಬಿಡುತ್ತೆ ಅದು ಕಾಡಿಗೆ. ಸರಿ, ಬೆಳಿಗ್ಗೆ ಎಲ್ಲ ಅದು ಒಂದು ಕಡೆ ಇದ್ದು ಬೆಳಿಗ್ಗೆ ಅದು ನೀರು ಕುಡಿಯೋದಕ್ಕೆ ಅಂತ ಹೇಳಿ ಒಂದು ಸರೋವರದ ಹತ್ರ ಹೋಗುತ್ತೆ. ಆ ನೀರು ಕುಡಿಯೋಂಥ ಸಂದರ್ಭದಲ್ಲಿ ಅದು ನೋಡುತ್ತೆ, ನೀಲಿ ಬಣ್ಣ ಆಗಿರುತ್ತೆ, ಸಂಪೂರ್ಣವಾಗಿ ಅದರ ಮೈಯೆಲ್ಲ ನೀಲಿ ಬಣ್ಣ ಆಗಿರುತ್ತೆ. ಅದಕ್ಕೆ ನೋಡಿ ಅದಕ್ಕೆ ತುಂಬ ಸಂತೋಷ ಆಗುತ್ತೆ, ಓ ನಾನು ನಿಜವಾಗ್ಲೂ ತುಂಬ ಶಕ್ತಿಶಾಲಿಯಾಗಿದ್ದೇನೆ ಈಗ ಅಂತ ತಿಳ್ಕೊಂಡು ಅದು ಕಾಡಿನ ಹತ್ರ ಒಂಥರ ರಾಜ ಗಾಂಭೀರ್ಯದಿಂದ ನಡ್ಕೊಂಡು ಹೋಗುತ್ತೆ. ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕೋತಿ ಸಿಗುತ್ತೆ. ಕೋತಿಗೆ ಹೇಳುತ್ತೆ, ನಾನು ಹೊಸ ರಾಜ, ಕಾಡಿಗೆ ಹೊಸ ರಾಜ ಬಂದಿದ್ದೇನೆ, ನೀನು ಹೋಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ವಿಷಯ ತಿಳಿಸು, ನಾಳೆ ರಾಜ್ಯಸಭೆಗೆ ಎಲ್ಲರೂ ಬರುವಂತೆ ಹೇಳು ಅಂತ ಹೇಳುತ್ತೆ. ಈ ಕೋತಿ ಏನು ಮಾಡುತ್ತೆ, ಎಲ್ಲರಿಗೂ ಡಂಗುರ ಸಾಡ್ಕೊಂಡು ಬರುತ್ತೆ. ನಾಳೆ ಹೊಸ ರಾಜ ಬಂದಿದ್ದಾರೆ, ಹೊಸ ರಾಜರು ರಾಜ್ಯಸಭೆಯನ್ನು ಕರೆದಿದ್ದಾರೆ, ನೀವೆಲ್ಲರೂ ಈ ಸಮಯಕ್ಕೆ ಬರಬೇಕು ಅಂತ ಹೇಳಿ ಡಂಗುರ ಸಾಡ್ಕೊಂಡು ಹೋಗುತ್ತೆ. ಅಲ್ಲಿದ್ದಂಥ ಎಲ್ಲ ಪ್ರಾಣಿಗಳಿಗೂ ಯೋಚನೆ ಸ್ಟಾರ್ಟ್ ಆಗುತ್ತೆ, ಏನಿದು ನಮ್ಮ ಕಾಡಿನ ರಾಜ ಸಿಂಹ ಇರಬೇಕಾದ್ರೆ ಬೇರೆ ರಾಜ ಏನು, ಯಾಕೆ ಬರ್ತಾ ಇದ್ದಾರೆ ಏನು ಅನ್ನೋದು ಅದಕ್ಕೆ ಗೊತ್ತಾಗೋದಿಲ್ಲ. ಅದೇ ಸಮಯಕ್ಕೆ ಇವನ್ ಕಾಡಿನ ರಾಜ ಆದ ಸಿಂಹನೂ ಕೂಡ ಯೋಚನೆ ಮಾಡುತ್ತೆ, ಮೋಸ್ಟ್ಲಿ ಅಂದರೆ ಸಾಧಾರಣವಾಗಿ ಈ ಪ್ರಾಣಿ ಕೂಡ ನನಗಿಂತ ಬಲಶಾಲಿನೇ ಆಗಿರಬೇಕು, ಅದರಿಂದ ಆತ ಈ ರೀತಿ ಡಂಗುರ ಸಾರ್ಲಿಕ್ಕೆಲ್ಲ ಹೇಳಿದ್ದಾನೆ, ಸರಿ ಯಾವುದಕ್ಕೂ ನಾನು ಹೋಗೋಣ ರಾಜ್ಯಸಭೆಗೆ ಅಂತ ತೀರ್ಮಾನ ತಗೊಳ್ತೆ. ಸರಿ, ನಾಳೆ ಬಂದಾಗ ನಿಗದಿತ ಸಮಯಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಆ ರಾಜ್ಯಸಭೆಗೆ ಬರ್ತಾರೆ, ಎಲ್ಲ ಶಿಸ್ತಿನಿಂದ ಕೂತಿರ್ತಾರೆ. ಅಲ್ಲಿಂದ ಬೆಟ್ಟದ ಮೇಲೆ ನಿಂತ್ಕೊಂಡು ಈ ದೊಡ್ಡ ನರಿ ಅಂದರೆ ನೀಲಿ ಬಣ್ಣದ ನರಿ ಜೋರಾಗಿ ಹೇಳುತ್ತೆ, ನಾನು ನಿಮ್ಮೆಲ್ಲರ ಕಾಡಿನ ರಾಜ, ಈ ದಿನದಿಂದ ನೀವೆಲ್ಲರೂ ಕೂಡ ನನ್ನ ಆಜ್ಞೆಯನ್ನು ಪರಿಪಾಲಿಸಬೇಕು, ಇದು ಆ ದೇವರು ತಿಳಿಸಿದ್ದಂತಹ ಆಜ್ಞೆ, ನಾನು ದೇವರ ದೂತನಾಗಿ ಬಂದಿದ್ದೇನೆ ಅಂತ ಹೇಳುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ ಪ್ರಾಣಿಗಳು ತುಂಬ ಹೆದರುತ್ತೆ, ಯಾಕೆ ಅಂದರೆ ದೇವರೇ ಕಳಿಸಿದ್ದಾರೆ ಅಂತ ಅಂದ ಮೇಲೆ ನಾವು ಅದನ್ನು ಎದುರಿಸೋದು ಉಂಟೆ ಅಂತ ಎಲ್ಲ ಪ್ರಾಣಿಗಳು ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಂಹ ಎದ್ದು ನಿಂತುಕೊಂಡು ಹೇಳುತ್ತೆ, ಹೌದು ನಾವೀಗ ಈ ಹೊಸ ಕಾಡಿನ ರಾಜನನ್ನು ಗೌರವಿಸಬೇಕು, ಆತ ಹೇಳಿದ್ದನ್ನು ನಾವು ಪರಿಪಾಲಿಸಬೇಕು, ಇದಕ್ಕೆ ನನ್ನ ಸಮ್ಮತಿ ಇದೆ, ನಿಮ್ಮೆಲ್ಲರ ಸಮ್ಮತಿ ಇದೆಯೇ ಅಂತ ಅದು ಜೋರಾಗಿ ಕೂಗುತ್ತೆ. ಈಗ ಸದ್ಯದ ರಾಜನೇ ಆ ರೀತಿ ಹೇಳಬೇಕಾದ್ರೆ ಬೇರೆ ಪ್ರಾಣಿಗಳು ಸಹ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತೆ. ಅದೇ ಸಂದರ್ಭದಲ್ಲಿ ನರಿ ಮತ್ತೊಂದು ಘೋಷಣೆಯನ್ನು ಮಾಡುತ್ತೆ, ಏಕೆಂದರೆ ಅದು ಕೂಡ ನರಿಯಾದ್ದರಿಂದ ಈ ಕಾಡಿನಲ್ಲಿ ಇರತಕ್ಕಂಥ ಎಲ್ಲ ನರಿಗಳು ಕಾಡನ್ನು ಬಿಟ್ಟು ಹೋಗಬೇಕು ಅಂತ ಎರಡನೇ ಆದೇಶನ ಕೊಡುತ್ತೆ. ಆಗ ಅಲ್ಲಿದ್ದ ನರಿಗಳು ಕೇಳುತ್ತೆ, ಮಹಾರಾಜರೇ ನಾವು ಮಾಡಿದ್ದಂಥ ತಪ್ಪಾದರೂ ಏನು, ನಮ್ಮನ್ನು ಏಕೆ ಕಳಿಸುತ್ತೀರಾ ಅಂತ ಕೇಳಿಕೊಳ್ಳುತ್ತೆ. ಅದಕ್ಕೆ ಆ ನರಿ ಹೇಳುತ್ತೆ, ಬಣ್ಣದ ನರಿ ಹೇಳುತ್ತೆ, ಇಲ್ಲ ಇದು ನನ್ನ ಆಜ್ಞೆ, ದೇವರ ಇಚ್ಛೆಯನ್ನು ನಾನು ಪರಿಪಾಲಿಸುವ ದೂತ ಅಷ್ಟೇ ಅಂತ ಹೇಳುತ್ತೆ. ಈ ನರಿಗೇನಪ್ಪ ಭಯ ಅಂತ ಅಂದರೆ, ಎಲ್ಲಿ ನಾನು ನರಿಗಳ ಜೊತೆ ಇತ್ತು ಅಂತ ಅಂದರೆ ನನ್ನ ಬಣ್ಣ ಬಯಲಾಗ್ಬಿಡುತ್ತೋ ಅಂತ ಹೇಳಿ ಭಯ ಇರುತ್ತೆ. ಸರಿ, ಇನ್ನೇನು ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಆ ನರಿಗಳೆಲ್ಲ ಆ ಕಾಡನ್ನು ಬಿಟ್ಟು ಹೊರಗಡೆ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಈ ಬಣ್ಣದ ನರಿ ಏನು ಮಾಡುತ್ತೆ, ಆ ಸಿಂಹವನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ, ಹುಲಿಯನ್ನು ಸೇನಾಧಿಕಾರಿಯನ್ನಾಗಿ ಮಾಡುತ್ತೆ, ಹಾಗೂ ನರಿಯನ್ನು ತನ್ನ ಸಲಹೆಗಾರನಾಗಿ ಮಾಡುತ್ತೆ. ಹಾಗೆ ಎಲ್ಲ ಪ್ರಾಣಿಗಳಿಗೆ ಒಂದೊಂದು ಹುದ್ದೆಯನ್ನು ಕೊಟ್ಟು ತಾನು ಆರಾಮಾಗಿ ಇರೋದಕ್ಕೆ
ಆರಾಮಾಗಿರುತ್ತೆ. ಈ ಹೊರಗೆ ಬಂದಂತಹ ಪ್ರಾಣಿಗಳು, ನರಿಗಳು ಏನಿರುತ್ತೋ ಅವೆಲ್ಲ ಗುಂಪಾಗಿ ಸೇರಿಕೊಂಡು ಮಾತಾಡುತ್ತೆ. ಈ ನೋಡಿದ್ರೆ ಹೊಸ ಮಹಾರಾಜ ನಮ್ಮ ನೋಡಲಿಕ್ಕೆ ನಮ್ಮ ಥರನೇ ಇದಾರಲ್ಲ, ಬಣ್ಣ ಒಂದು ಮಾತ್ರ ಬೇರೆ ಇದೆ, ಅದು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ತಿಳ್ಕೊಳುತ್ತೆ. ಆದರೆ ಏನು ಮಾಡಲಿಕ್ಕಾಗಲ್ಲ, ನಮ್ಮ ಸಿಂಹನೇ ಒಪ್ಕೊಂಡ ಮೇಲೆ ನಾವು ಅದರ ವಿರುದ್ಧವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವು ಸುಮ್ಮನೆ ಇರುತ್ತೆ. ಅದರಲ್ಲಿದ್ದಂತಹ ಒಂದು ಮುದಿ ನರಿ ಹೇಳುತ್ತೆ, ಇಲ್ಲ ಇದು ನೋಡಲಿಕ್ಕೆ ನಮ್ಮ ನರಿ ಥರನೇ ಇದೆ, ನಾವು ಇದರ ಬಣ್ಣನ ಬಯಲು ಮಾಡಬೇಕು, ಇದಕ್ಕಾಗಿ ನಾವು ಒಂದು ಸೂಕ್ತ ಸಮಯವರೆಗೂ ಕಾಯೋಣ ಅಂತ ಹೇಳುತ್ತೆ. ಇತ್ತ ನರಿ ಏನು ಮಾಡುತ್ತೆ, ಮತ್ತೊಂದು ಸಭೆಯನ್ನು ಕರೆದು ಮತ್ತೊಂದು ಆದೇಶನ ಹೊರಡಿಸುತ್ತೆ. ಅದೇನಪ್ಪ ಅಂತಂದರೆ, ಬಲಿಷ್ಠರವಾದ ಪ್ರಾಣಿಗಳು ಬಲಹೀನವಾದ ಪ್ರಾಣಿಗಳನ್ನು ಕೊಲ್ಲಬಾರದು, ಹಾಗೇನಾದ್ರೂ ಕೊಂದರೆ ಅದು ನಾವು ಮರಣದಂಡೆಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ ಅಂತ ಹೇಳುತ್ತೆ. ಇದರಿಂದ ಸಣ್ಣ ಸಣ್ಣ ಪ್ರಾಣಿಗಳಿಗೆ ತುಂಬ ಸಂತೋಷ ಆಗುತ್ತೆ, ತುಂಬ ಮಹಾರಾಜರಿಗೆ ಜೈ ಜೈ ಅಂತ ಅಲ್ಲಿ ಓಡಾಡ್ಕೊಂಡಿರುತ್ತೆ. ಆದರೆ ಈ ಸಿಂಹ, ಹುಲಿ, ಚಿರತೆ ಇವೆಲ್ಲ ಏನಾಗುತ್ತೆ, ತುಂಬ ಬಲಹೀನ ಆಗುತ್ತೆ. ಯಾಕೆ ಅಂದರೆ ಅದಕ್ಕೆ ತಿನ್ನಕ್ಕೆ ಆಹಾರ ಇಲ್ಲ ಅಂತ ಅಂದರೆ ಅದು ಏನು ಮಾಡೋದು ಅಂತ. ಈ ನರಿ ಸಿಂಹ ಸಾರಿ ಈ ಹುಲಿ ಸಿಂಹ ಚಿರತೆ ಇವೆಲ್ಲ ಸೇರಿಕೊಂಡು ಇದು ಈ ರೀತಿ ಆದರೆ ಏನು ಮಾಡೋದು ಅಂತ ಮಾತಾಡ್ಕೊಳುತ್ತೆ. ಆಗ ಆ ಸಿಂಹ ಹೇಳುತ್ತೆ, ಇಲ್ಲ ನಾವು ಇದೇ ರೀತಿ ಇತ್ತು ಅಂದರೆ ನಾವು ಹೆಂಡತಿ ಮಕ್ಕಳು ಎಲ್ಲರನ್ನು ಉಪವಾಸದಿಂದ ಸಾಯಿಸಲೇಬೇಕಾದ ಸತ್ತೇ ಹೋಗ್ತೀವಿ, ಹಾಗಾಗಿ ನಾವು ಆ ಮಹಾರಾಜನನ್ನು ಕೊಲ್ಲೋದೇ ಸೂಕ್ತ, ಅದಕ್ಕಾಗಿ ನಾವು ಒಂದು ಒಳ್ಳೆಯ ಸಮಯ ಬರೋವರೆಗೂ ಕಾಯೋಣ ಅಂತ ಇವರು ತೀರ್ಮಾನ ತಗೋತಾರೆ. ಅಂದರೆ ಇಬ್ಬರು ಕೂಡ ತೀರ್ಮಾನ ತಗೋತಾರೆ, ಒಂದು ಕಾಡಿನಲ್ಲಿ ಇರೋರು, ಇನ್ನೊಬ್ಬರು ಕಾಡಿನಿಂದ ಹೊರಗಡೆ ಇರೋರು. ಆಗ ನರಿಗಳು ಏನು ಮಾಡ್ತಾರೆ, ಒಂದು ದಿನ ಅದು ಜೋರಾಗಿ ಕುಣಿದುಕೊಂಡು ಎಲ್ಲ ನರಿಗಳು ಮಾತಾಡಿಕೊಂಡು ಒಟ್ಟಿಗೆ ಅದರದ ಆ್ಯನ್ಯುವಲ್ ಡ್ಯಾನ್ಸ್ ಅಥವಾ ಪ್ರೋಗ್ರಾಮ್ ಏನಿರುತ್ತೋ ಅದನ್ನು ಮಾತಾಡಿಕೊಂಡು ಜೋರಾಗಿ ಕೂಕ್ಕೊಂಡು ಹಾಡು ಹೇಳ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಊರ ಕಾಡನ್ನು ಪ್ರವೇಶ ಮಾಡ್ತಾ ಇರ್ತಾರೆ. ಈ ನರಿ ಬಣ್ಣದ ನರಿ ಏನಿರುತ್ತೆ, ಅದು ಯಾರದು, ಆ ನರಿಗೆ ನಾವು ಬರಬೇಡ ಅಂತ ಹೇಳಿರಲಿಲ್ವಾ, ಅದು ಹೇಗೆ ಬರ್ತಾ ಇದೆ ಅಂತ ಕೇಳುತ್ತೆ. ಆ ಕೇಳಿದಂಥ ಸಂದರ್ಭದಲ್ಲಿ ಆ ನರಿಗಳೆಲ್ಲ ಹತ್ತಿರ ಬಂದು ನೃತ್ಯ, ಡ್ಯಾನ್ಸು, ಮತ್ತೊಂದು ಎಲ್ಲ ಹಾಡನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ತುಂಬ ದಿನದಿಂದ ನರಿಗಳ ಜೊತೆ ಸೇರಿದಲೇ ತುಂಬ ಬೇಜಾರಾಗಿರುತ್ತಂಥ ನರಿ ಏನಾಗುತ್ತೆ, ಅದ್ರ ಜೊತೆಗೆ ಮೈ ಮರೆತು ತಾನೂ ಕೂಡ ಡ್ಯಾನ್ಸ್ ಆಡೋದು, ತಾನೂ ಕೂಡ ಕೂಗೋದು, ಕಿರ್ಚೋದು ಎಲ್ಲ ಕೂಡ ಪ್ರಾರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಮಳೆ ಬರುತ್ತೆ, ಮಳೆ ಬಂದಾಗ ಅದರಲ್ಲಿದ್ದಂತಹ ಬಣ್ಣ ಎಲ್ಲ ಹೊರಟು ಹೋಗುತ್ತೆ. ಆಗ ಈ ಇದನ್ನು ನೋಡಿದಂತಹ ಆ ಹುಲಿ ಸಿಂಹ ಚಿರತೆಗಳಿಗೆ ಕೋಪ ಬರುತ್ತೆ, ಇದು ಕೂಡ ಸಾಮಾನ್ಯವಾದ ನರಿ ಅಷ್ಟೇ, ಇದು ನಮಗೆ ಇಷ್ಟು ದಿನ ಮೂರ್ಖರನ್ನಾಗಿ ಮಾಡಿದೆ, ಮೋಸ ಮಾಡಿದೆ, ಇದನ್ನು ನಾವು ಬಿಡಬಾರ್ದು ಅಂತ ಹೇಳಿ ಒಂದೇ ನೆಗೆತಕ್ಕೆ ಅದನ್ನು ಕೊಂದಾಕ್ಬಿಡ್ತಾರೆ, ಜಿಗಿದು ಕೊಂದಾಕ್ಬಿಡ್ತಾರೆ. ಅಂದರೆ ಈ ಕಥೆಯ ಸಾರಾಂಶ ನಾವು ಮೊದಲೇ ತಿಳಿಸಿದ ಹಾಗೆ, ನಮ್ಮ ನಿಜ ಸ್ವರೂಪನ ಉಳಿಸ್ಕೋಬೇಕು, ಅದನ್ನು ಬದಲಾಯಿಸ್ಕೋಬಾರ್ದು ಅನ್ನೋದು ಇದರ ಮುಖ್ಯ ಸಾರಾಂಶ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಒರ್ಜಿನಾಲಿಟಿನ ಕಾಪಾಡ್ಕೊಂಡು ಹೋಗಬೇಕು. ಒರ್ಜಿನಾಲಿಟಿ ಬಿಟ್ಟು ನಾವು ಬರೀ ಮುಖವಾಡ ಹಾಕ್ಕೊಂಡು ತುಂಬ ದಿನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಂತಂದರೆ, ಒರ್ಜಿನಾಲಿಟಿ ಇರಲಿ, ಅಂದರೆ ತಮ್ಮ ನಿಜ ಸ್ವರೂಪ ಇರಲಿ, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ನಾವು ಆ ರೀತಿ ಮಾಡಲಿಲ್ಲ ಅಂದರೆ ಈ ನರಿಗಾದಂತಹ ಶಿಕ್ಷೆ ನಮಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಗುತ್ತೆ ಅಂತ ಈ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ, ನಾನು ನಿಮ್ಮೆಲ್ಲರ ಮಹೇಶ್. ಜೈ ಹಿಂದ್, ಜೈ ಕರ್ನಾಟಕ.